ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 97424136333 Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual-aided teaching, activity-based learning, in partner with e-power, and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy, near PNT Quarters, Old Jevagi Road, Kalburgi. Thank you.
ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 2018-19 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. ರಾಜ್ಯಕ್ಕೆ ಇಬ್ಬರು ವಿದ್ಯಾರ್ಥಿನಿಯರು ಶೇಕಡಾ 100%ಕ್ಕೆ 100% ಅಂಕ ಪಡೆದ ಟಾಪರ್ಸ್. ಪೊಲೀಸರ ಬಲೆಗೆ ಬಿದ್ದ ಕುಖ್ಯಾತ ಸರ್ಗಳ. ಆರೋಪಿಯಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮೋಟಾರ್ ಸೈಕಲ್ ವಶ. ಈಗ ವಾರ್ತೆಗಳ ವಿವರ. 2018-19 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವು ಏಪ್ರಿಲ್ 30ರಂದು ಅಂತರ್ಜಾಲದಲ್ಲಿ ಪ್ರಕಟಗೊಂಡಿದ್ದು, ಮೇ 1ರಂದು ಆಯಾ ಶಾಲೆಗಳ ನೋಟಿಸ್ ಬೋರ್ಡ್ನಲ್ಲಿ ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ಪ್ರಾಥಮಿಕ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್ ಅವರು ತಿಳಿಸಿದರು. 2018-19 ಸಾಲಿನಲ್ಲಿ 2847 ಪರೀಕ್ಷಾ ಕೇಂದ್ರಗಳಲ್ಲಿ 8.41 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 608,336 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. 299,587 ಬಾಲಕರು ಹಾಗೂ 308,749 ಬಾಲಕಿಯರು ಉತ್ತೀರ್ಣರಾಗಿದ್ದಾರೆ. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಇಬ್ಬರು ವಿದ್ಯಾರ್ಥಿನಿಯರು ಶೇಕಡಾ 100%ಕ್ಕೆ 100% ಪ್ರತಿಶತ ಪಡೆದು ಟಾಪರ್ಸ್ಗಳಾಗಿದ್ದಾರೆ. ಇನ್ನು 11 ವಿದ್ಯಾರ್ಥಿಗಳು 624 ಅಂಕ ಪಡೆದು ವಿಶೇಷ ಸಾಧನೆಗೈದಿದ್ದಾರೆ ಎಂದು ಪ್ರಾಥಮಿಕ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್ ಅವರು ಮಾಹಿತಿ ನೀಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳು ಅನಿಸಿಕೆ ಹಂಚಿಕೊಂಡರು. ಸಿಲೆಬಸ್ ಯಾವಾಗಲೂ ನಮ್ಮ ಸ್ಕೂಲಲ್ಲಿ 3 ಟೈಮ್ಸ್ ರಿವೈಸ್ ಮಾಡಿಸ್ತಾರ. ಅದರಲ್ಲಿಂದ ನನಗಿಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋಕೆ ಭಾಳ ಹೆಲ್ಪ್ ಆಯಿತು. ನಾನು ಫಸ್ಟ್ ಆಫ್ ಆಲ್ ನಮ್ಮ ಪ್ರಿನ್ಸಿಪಾಲ್ ಸರಿಗೆ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇಲ್ದಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ಲಕ್ಕೆ ಆಗ್ತದಿಲ್ಲ. ನಮ್ಮ ಅಜ್ಜಿ ಸ್ಕೂಲ್ದಾಗ ಪ್ಯೂನ್, ಅವ್ರಲಿಂತೆ ನನಗೆ ಈ ಸ್ಕೂಲ್ ಪರಿಚಯ ಆಗಿದ್ದು. ಅದರಲ್ಲಿಂತ ನಮ್ಮ ಪ್ರಿನ್ಸಿಪಾಲ್ ಸರ್ ಆಗಲಿ, ಯಾವುದೇ ಟೀಚರ್ಸ್ ಆಗಲಿ, ನಮಗೆ ಯಾವ ಲೆವೆಲ್ದಾಗ ಭೀ ಇಷ್ಟು ಎಜುಕೇಷನ್ ಒಳಗಾಗಲಿ ಎದುರಾಗಲಿ ಕಮ್ ಮಾಡಿಲ್ಲ. ನಮಗೆ ಎಲ್ಲ ಕಡೆ ನೀ ಬರೀ ಓದಬೇಕು, ನೀ ಬರೀ ಇದೇ ಮಾಡಬೇಕು, ಅದೇ ಮಾಡಬೇಕು ಅಂತ ನಮಗೆ ಯಾವುದೂ ಒಂದು ಬೌಂಡ್ರಿ ಲೈನ್ ಅಥವಾ ಗೆರೆ ಎಂದೂ ಹಾಕೊಟ್ಟಿಲ್ಲ. ಅವ್ರು ನಮಗೆ ಯಾವುದೇ ಫೀಲ್ಡಲ್ಲಿ ಎಲ್ಲರದಾಗ ಪ್ರೋತ್ಸಾಹಿಸ್ಯಾರ. ನಮ್ಮ ಪಪ್ಪನೂ ಅಷ್ಟೇ ಆಗಲಿ, ನಮ್ಮ ಪಪ್ಪ ಆಗಲಿ, ನಮ್ಮ ಟೀಚರ್ಸ್ ಆಗಲಿ, ನನಗೆ ಎಲ್ಲ ಥರ ಸಹಕಾರ ಕೊಟ್ಟಾರ. ಅವ್ರಲಿಂದ ನನಗೆ ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋದು ಹೆಲ್ಪ್ ಆಯಿತು. ಮತ್ತು ಈಗ ಮುಂದೆ ಬರೋ ವಿದ್ಯಾರ್ಥಿಗಳೆಲ್ಲ ಏನಿಲ್ಲ, ಜಸ್ಟ್ ನಮ್ಮ ಸರ್, ನಮ್ಮ ಪ್ರಿನ್ಸಿಪಲ್ ಸರ್ ಏನು ಹೇಳ್ತಾರೆ ಅವ್ರು ಲೆಸನ್ ಇಟ್ಟಿದ್ದೇವೆ. ಆದ್ರೆ ಬಟ್ ನಾವು ಸರ್ದ ಮಾತು ನಡ್ಬಾರ್ದು ಕೇಳಿಲ್ಲ. ಅದಕ್ಕೆ ಫಸ್ಟ್ಲಿಂದ ಹೇಳ್ತೀರಿ ಹೆಂಗೆ ಓದಬೇಕು ಹೆಂಗೆ ಬಿಡಬೇಕು ಅಂತ. ಅವರು ಇಲ್ದಿದ್ದಂದ್ರೆ ನಮ್ದು ಇಷ್ಟು ಸ್ಕೋರ್ ಒಟ್ಟ ಹತ್ತಿದ್ದಿಲ್ಲ. ಪ್ರಿನ್ಸಿಪಲ್ ಸರ್ 4:45 ಸ್ಕೂಲಿಗೆ ಬರ್ತಾರೆ ಇಲ್ಲಿ. ಆದರೆ ಅವ್ರಲಿಂದ ಅವ್ರು ನಮಗೆ ಇಷ್ಟು ಮುಂಜಾನೆ ಹಿಡ್ಕೊಂಡು ಕೂಡ್ತಾರಂತೆ ನಾವು ಇಷ್ಟು ಸರಿಯಾಗಿ ಓದಿದ್ದೆವು. ಅವ್ರ ಮಾತು ನಾವು ನಡ್ಬಾರ್ದು ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇವೋ, ಅವ್ರು ಕೇಳಿಲ್ಲ ಅವ್ರ ಮಾತು ನಾವು. ಅದರಲಿಂದ 6:10 ಆಯಿತು, ಇಲ್ಲ ಫಿಕ್ಸ್ 6:25. ಯಾಕಂದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ಯಾರು ಪ್ರಿನ್ಸಿಪಲ್ ಸರ್ ಮಾತು ಕೇಳಿದವರು ಕೆಮ್ಮ ಬರ್ಲಕ್ಕೆ ಚಾನ್ಸೇ ಇಲ್ಲ. ಈಗ ಬರೋ ಜೂನಿಯರ್ಸಿಗೆ ನಾನು ಕೊಡೋ ಸಜೆಷನ್ ಅಪ್ಪ ಅದೇಂದ್ರೆ, ನಮ್ಮ ಪ್ರಿನ್ಸಿಪಲ್ ಸರ್ದು ಒಂದು ಮಾತು ಬಿಟ್ಟು ಬಿಡ್ಲಾರ್ದಂಗೆ ಯಾರು ಫಾಲೋ ಮಾಡ್ತಾರ ಅವ್ರು ಇಡೀ ಸ್ಟೇಟಿಗೆ ಟಾಪ್ ಇರ್ತಾರೆ. ಇಲ್ಲ ಯಾರು ನಮ್ಮ ಸರ್ ಮಾತು ನೆಗ್ಲೆಕ್ಟ್ ಮಾಡ್ತಾರೆ ಅವ್ರು ಪಾಸ್ ಆದ್ರೂ ಭೀ ಸ್ವಲ್ಪ ಒದ್ದಾಡ್ತಾರೆ. ಅದು ನಾ ಹೇಳೋಕೆ ಇಷ್ಟಪಡ್ತೀನಿ, ಪ್ರಿನ್ಸಿಪಲ್ ಸರಿಗೆ ಫಾಲೋ ಮಾಡಿರಿ. ಟೀಚರ್ಸ್ ಏನು ನೋಡ್ತಾರ, ಏನು ನೋಟ್ಸ್ ಕೊಡ್ತಾರ ಅದಕ್ಕೆ ಗಮನ ಇಟ್ಕೊಂಡು ಪ್ಲಸ್ ನೀವು ಎಕ್ಸ್ಟ್ರಾ ಕಲ್ಕೋತ ಹೋದಾಗ. ಆಂಗ್ಲ ಮಾಧ್ಯಮ ಶಾಲೆಯಿಂದ ಹೇಳುತ್ತಿದ್ದೇನೆ. ನನಗೆ 600 ಅಂಕಗಳು ಬಿದ್ದಿವೆ. 625ರಲ್ಲಿ 600 ಅಂಕಗಳು 96% ಆಗಿದೆ. ಸ್ಕೂಲ್ನಲ್ಲಿ ನಂದು 3rd ಟಾಪರ್ ಆಗಿದೆ. ಇಲ್ಲಿ ನಾನು ಹೆಚ್ಚಾಗಿ ಓದಿದ್ದು ಸ್ಕೂಲ್ನಲ್ಲೇ. ಮಾರ್ನಿಂಗ್ ನಮ್ಮ ಸ್ಕೂಲಲ್ಲಿ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಇತ್ತು ಸ್ಕೂಲು. ಹೆಚ್ಚಾಗಿ ಓದಿದ್ದು ನಾ ಸ್ಕೂಲ್ ಮಾರ್ನಿಂಗ್ ಅವರ್ಸ್ ಮತ್ತು ಈವ್ನಿಂಗ್ ಅವರ್ಸ್. ನಾ ಹಾಗೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪೇರೆಂಟ್ಸು ನಮ್ಗೆ ತುಂಬ ಸಹಾಯ ಮಾಡಿದ್ರು. ಈಗ ನೆಕ್ಸ್ಟ್ ಬರೋ ಜೂನಿಯರ್ಸ್ ಪ್ರಿನ್ಸಿಪಲ್ ಸರ್ ಮಾತು ಹೆಚ್ಚು ಕೇಳಬೇಕು. ಯಾಕಂದ್ರೆ ಅವ್ರ ಮಾತು ನಾವು ಕೇಳಿದ್ರೆ ಫಿಕ್ಸ್ ನಮ್ಮದು ಸಕ್ಸಸ್ ನಮ್ಗೆ ಕಟ್ಟಿಟ್ಟು ಬುತ್ತಿ. ಅದಕ್ಕೆ ಅವ್ರ ಮಾತು ಹೆಚ್ಚು ಕೇಳಬೇಕು. ನಾವು ಭೀ ಸ್ವಲ್ಪ ಇದು ಆದ ಅನಿಸ್ತು. ಅದಕ್ಕೆ 600 ನಮ್ಮದು 6:25 ನಮ್ಮದು TV9 ಒಳಗೆ ಬರ್ತಿತ್ತು. ನಾವು ಹೆಚ್ಚಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡ್ತೇವೆ. ಇಲ್ಲಿ ಶಿಕ್ಷಕ ವೃಂದ ಅದ ಎಲ್ಲ ರೀತಿಯ ಒಳ್ಳೆಯ ಶಿಕ್ಷಕ ಒಂದು ಕ್ವಾಲಿಫೈಡ್ ಶಿಕ್ಷಕರದಾರ. ಅವರು ದಿನವಿಡೀ ಶ್ರಮಪಟ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಯಾವ ಮಟ್ಟದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕೆಂಬುದು ಅವರಿಗೆ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಅವರಿಗೆ ಪಾಠಗಳನ್ನು ಕೊಡ್ತಾರೆ. ಇದೇ ಬೇಸಿಕಲಿ ಮೂಲತಃ ಇದೇ ಕಾರಣ. ಹಾಂ, ಹೀಗಾಗಿ ಆನಂತರ ಕಾಲೇಜುಗಳನ್ನೇದಲ್ವ ಎಲ್ಲ, ನಮ್ಮ BEd ಕಾಲೇಜ್ ಅದ, DEd ಕಾಲೇಜ್ ಅದ, ಸೈನ್ಸ್ ಕಾಲೇಜ್ ಅದ, ಈ ಥರ ಕಾಲೇಜುಗಳನ್ನು ನುರಿತ ಶಿಕ್ಷಕ ವೃಂದ ಇದೆ. ಅದಕ್ಕೂ ಇದೇ ಕಾರಣ.
ಹಾಂ, ನಾವು ದುಡ್ಡಿಗಾಗಿ ಈ ಸಂಸ್ಥೆ ಮಾಡಿಲ್ಲ, ನಮ್ದು ಯಾರ್ದು ಇದ್ರ ಮ್ಯಾಗ ಉಪಜೀವನ ಇಲ್ಲ. ಅಧ್ಯಕ್ಷರಾಗಲಿ ಬಸವರಾಜ ಬೊಮ್ಮಾಯಿ ಆಗಲಿ, ಉಪಾಧ್ಯಕ್ಷರಾಗಲಿ ಎಂ ಐ ಪಾಟೀಲ್ರಾಗಲಿ, ಕಾರ್ಯದರ್ಶಿ ನಾನು ಕಾರ್ಯದರ್ಶಿ ಆಗಲಿ, ನಾವ್ಯಾರು ನಮ್ಮದು ಇದ್ರ ಮ್ಯಾಗ ಉಪಜೀವನ ಇಲ್ಲ. ಗುಣಮಟ್ಟದ ಶಿಕ್ಷಣ ಸಲುವಾಗಿ ನಾವು ದಿನವಿಡೀ. ಕಲಬುರಗಿ ನಗರದ ಮದರ್ ತೆರೇಸಾ ಶಾಲೆಯ ಪ್ರಾಂಶುಪಾಲರಾದ ನಾಗೇಂದ್ರ ಬೆಡ್ಗೇರ್ ಅವರು ವಿದ್ಯಾರ್ಥಿಗಳ ಸಾಧನೆಗೆ ಶುಭ ಹಾರೈಸಿ ಮಾತನಾಡಿದರು. ಮಾರ್ಗದರ್ಶನ ಸಂಸ್ಥೆದು, ಆ ನಂತರ ಮಕ್ಕಳ ಪರಿಶ್ರಮ, ಪಾಲಕರು ಸಹಕಾರ್ಯ, ಸಿಬ್ಬಂದಿ ಶಾಲೆ ಸಿಬ್ಬಂದಿದು ಹಾರ್ಡ್ ವರ್ಕ್, ಇವ್ರದ್ದೆಲ್ಲ ನಿಂತ ಇವತ್ತು ಮದರ್ ತೆರೇಸಾ ಶಾಲೆಯಲ್ಲಿ ಅತಿ ಉತ್ತಮ ರೀತಿಯಲ್ಲಿ ಫಲಿತಾಂಶ ಬಂದಿದೆ. 97.8 ಹೈಯೆಸ್ಟ್ ಆಗಿ ಬಂದಿದೆ. 30% ಡಿಸ್ಟಿಂಕ್ಷನ್ ಆಗಿದ್ದಾರೆ. ಆನಂತರ ಮ್ಯಾಕ್ಸಿಮಮ್ 80% ಅಬೌವ್ ಇದ್ದಾರೆ ಮತ್ತು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಇದಕ್ಕೆ ಶ್ರೇಯ ಸಲ್ಸದ ಸಂಸ್ಥೆ ಏನು ಮಾರ್ಗದರ್ಶನ ಒಳಗೆ ನಾವೇನು ಬೆಳಗ್ಗೆ ಕ್ಲಾಸಸ್ ತೊಗೋತೀವಿ, ಆನಂತರ ಪಾಲಕರದ ಅದಕ್ಕೇನು ಸಹಕಾರ ಇದೆ, ಆನಂತರ ಮಕ್ಕಳದೇನು ಉತ್ಸಾಹ ಇದೆ ಆ ಮುಂಜಾನೆ ಪ್ರಿಪ್ರೇಷನ್ ಕ್ಲಾಸಿಗೆ, ಅದು ಹೇಳದಂಥದ್ದು. ಬೆಳಗ್ಗೆ ನಿಂತ ಸತತ್ ಅವರು ಹಲವಾರು ರೀತಿಯಲ್ಲಿ ಶಾಲೆ ಮಾರ್ಗದರ್ಶನ ಖಾಲಿ ಅಭ್ಯಾಸನ ನಿರಂತರ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಾನು ಈ ಪಾಲಕರಿಗೆ ಮತ್ತು ಸಂಸ್ಥೆ ಕೂಡ ಬಹಳ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ಮಾರ್ಗದರ್ಶನ ಖಾಲಿ ನಮ್ಮ ಮೇಲೆ ಅತಿ ವಿಶ್ವಾಸ ಇಟ್ಕೊಂಡು ಈ ಥರ ಅವರು ಇವತ್ತು ಸಂಸ್ಥೆಗೂ ಮತ್ತು ತಮಗೂ ಮತ್ತು ಪಾಲಕರು ಕೂಡ ಕೀರ್ತಿ ತಂದು ಕೊಟ್ಟಿದ್ದಾರೆ. ಇನ್ನೂ ಒಂದು ಇದ್ರಾಗ ಹೇಳಬೇಕಂತಂದ್ರೆ, ಸಿಬ್ಬಂದಿ ಕೂಡ ಈ ಸೂಟಿ ಇರಲಿ ಅಥವಾ ಯಾವುದೇ ಇದು ಇರಲಿ, ಮಕ್ಕಳಿಗೋಸ್ಕರ ಸತತ ಪ್ರಯತ್ನ ಮಾಡ್ತಿರ್ತಾರೆ. ಹಲವಾರು ಪ್ರಿಪ್ರೇಟರಿ ಎಕ್ಸಾಮ್ಸ್, 5 ಅಥವಾ 6 ಪ್ರಿಪ್ರೇಟರಿ ಎಕ್ಸಾಮ್ಸ್ ತೊಗೋತಾರೆ. ಆಗಿಂದಾಗ ಅವರಿಗೆ ಯೂನಿಟ್ ಟೆಸ್ಟು, ಮಂತ್ಲಿ ಟೆಸ್ಟು, ಲೆಸನ್ ವೈಸ್ ಟೆಸ್ಟ್ ಈ ರೀತಿಯಲ್ಲೇ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾರೆ. ವಿಶೇಷವಾಗಿ ಅಂತಂದರೆ ನಮ್ಮ ಶಾಲೆ ಮಕ್ಕಳು 99% ಟ್ಯೂಷನ್ಗೆ ಯಾರೂ ಹೋಗೋದಿಲ್ಲ. ಅವರು ಸ್ವಂತ ಪ್ರಜ್ಞೆದಿಂದ ಮತ್ತು ಶಿಕ್ಷಕರ ಮಾರ್ಗದರ್ಶನ ನಿಂತ, ಆನಂತರ ತಾಯಿ ತಂದೆ ಹೇಳಿದಂಥ ಅವರು ಮಾಡಿದ್ದಕ್ಕೆ ಅದು ಅವ್ರದ್ದು ನಿಜವಾದ ಫಲ ಇದು. ಅದಕ್ಕೋಸ್ಕರ ಆನಂತರ ನಮ್ಮ ಶಾಲೆ ನೆರವರು ಕೂಡ ನಮಗೆ ಅತಿ ಉತ್ತಮ ಸಪೋರ್ಟ್ ಇದೆ, ಅವ್ರದ್ದು ಕೂಡ ನಮಗೆ ಬಹಳ ಸಹಕಾರ ಇದೆ. ಸೊ ಇದಕ್ಕಿಂತ ಹೆಚ್ಚಿಗೆ ತಮಗೆ ನಾನು ಏನು ಹೇಳಬೇಕು. ಆ್ಯಕ್ಚುಲಿ ಇವತ್ತು ನೋಡ್ಬೇಕಂದ್ರೆ ಸಂತೋಷ ನಮಗೆ ಅನ್ನಿಸ್ತದೆ, ಯಾಕಂದ್ರೆ ಮಕ್ಕಳು ಮಾಡಿದ್ದಕ್ಕಷ್ಟಕ್ಕೆ ಸ್ವಪ್ರಯತ್ನನೇ ಅವರು ಬಂದಿದ್ದಕ್ಕೆ. ಕಲಬುರಗಿ ನಗರದಲ್ಲಿ ಸರಗಳ್ಳತನ ಮಾಡುತ್ತಿದ್ದ ಕುಖ್ಯಾತ ಸರಗಳ್ಳನನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆಯು ಯಶಸ್ವಿಯಾಗಿದೆ. ಆರೋಪಿಯಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ವರ್ಷದ ಗುಲಾಂ ಅಲಿ ಫರ್ದಿನ್ ಜಾಫರಿ ಇರಾನಿ ಎಂಬಾತನೇ ಸರಕಳ್ಳತನ ಮಾಡುತ್ತಿದ್ದ ಆರೋಪಿಯಾಗಿದ್ದಾನೆ. ಆರೋಪಿಯು ಮೂಲತಃ ಬೀದರ್ ಜಿಲ್ಲೆಯವನಾಗಿದ್ದು ಹುಸೇನಿ ಕಾಲೋನಿಯ ಚಿದ್ರಿ ರಸ್ತೆಯಲ್ಲಿ ಕನ್ನಡಕ ಮಾರಾಟ ಮಾಡುತ್ತಿದ್ದನು. ಬೀದರ್ನಿಂದ ಮೋಟಾರ್ ಸೈಕಲ್ ಮೇಲೆ ಕಲಬುರಗಿಗೆ ಬಂದು ಸರಗಳ್ಳತನ ಮಾಡಿ ಮರಳಿ ಬೀದರ್ಗೆ ತೆರಳುತ್ತಿದ್ದನು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಆರೋಪಿ ಮೇಲೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ 3 ಹಾಗೂ ಸ್ಟೇಷನ್ ಬಜಾರ್ನಲ್ಲಿ 1 ಪ್ರಕರಣ ದಾಖಲಾಗಿದೆ. ಆರೋಪಿಯಿಂದ 1.50 ಸಾವಿರ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ಮಂಗಳಸೂತ್ರವನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಮೋಟಾರ್ ಸೈಕಲ್ ನ ವಶಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಅದಾಲತ್ ಕಾರ್ಯಕ್ರಮ ಆಯೋಜನೆ. ಮೇ 3 ಗ್ರಾಹಕರ ಕುಂದುಕೊರತೆ ಆಲಿಸಲಿರುವ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. The Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids, our program includes visual aided teaching, activity-based learning, in partner with e-power and best infrastructure. We are putting in efforts to make this school a school of difference and a school of different thought. Education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy, near P&T Quarters, Old Jevagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನ ಆಯ್ದ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಪಡಿತರ ಚೀಟಿ, ಅಡುಗೆ ಅನಿಲ ಸಮಸ್ಯೆಗಳು ಸೇರಿದಂತೆ ಗ್ರಾಹಕರ ಕುಂದು ಕೊರತೆ ಆಲಿಸಲು ಮೇ 3ರಂದು ಆಹಾರ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ರಾಮೇಶ್ವರಪ್ಪ ತಿಳಿಸಿದರು. ಗ್ರಾಹಕರ ಕುಂದು ಕೊರತೆ ಆಲಿಸುವ ಉದ್ದೇಶದಿಂದ ಮೇ 3ರಿಂದ 27ರವರೆಗೆ ವಿವಿಧ ತಾಲೂಕುಗಳಲ್ಲಿ ಸಮಸ್ಯೆಗಳನ್ನು ಹಾಗೂ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಲಾಗುವುದು. ಮೇ 14ರಂದು ಕಲಬುರಗಿ ಪಡಿತರ ತಾಲೂಕಿಗೆ ಸಂಬಂಧಿಸಿದ ಖಾಜಾ ಮೈನೋದ್ದೀನ್ ನ್ಯಾಯಬೆಲೆ ಅಂಗಡಿ ಸ್ಥಳದಲ್ಲಿ ಆಹಾರ ಅದಾಲತ್ ಕಾರ್ಯಕ್ರಮದಲ್ಲಿ ನಾಗರಿಕರ ಕುಂದು ಕೊರತೆ ಆಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಒದಗಿಸುವುದಾಗಿ ಮಾಹಿತಿ ನೀಡಿದರು. ಕಲಬುರಗಿಯ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕಳೆದ 4 ವರ್ಷಗಳಿಂದ ಉನ್ನತ ಶ್ರೇಣಿಯಲ್ಲಿ ತೆರುಗಡೆ ಹೊಂದುತ್ತಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಎಂದು ಕಾಲೇಜಿನ ಅಧ್ಯಕ್ಷರಾದ ಎಂಬಿ ಎಂಬಲ್ಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು.
ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ದೃಷ್ಟಿಯಿಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದ್ದು ವಿದ್ಯಾರ್ಥಿಗಳ ಉನ್ನತ ಅಧ್ಯಯನಕ್ಕೆ ತರಬೇತಿ ಕೂಡ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿದ್ಯಾರ್ಥಿನಿ ಇವತ್ತು ನಮ್ಮಲ್ಲಿ ಈರಮ್ಮಂತಕ್ಕಂಥ ವಿದ್ಯಾರ್ಥಿನಿ ಅತ್ಯಂತ ಬಡ ಕುಟುಂಬದಲ್ಲಿ ರೈತಾಪಿ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿನಿ SSLCಯಲ್ಲಿ ಕೇವಲ 53 ತೊಂದರೆ 53 ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗೆ ನಾವು ಕಾಮರ್ಸ್ ಅಡ್ಮಿಷನ್ ಕೊಟ್ಟಾಗ ಅವಳು ಇವತ್ತು 80% ಮಾಡಿ ಎಕನಾಮಿಕ್ಸಲ್ಲಿ 94 ನಂತರ 91 90 86 87 ಈ ರೀತಿಯಿಂದ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥ ವೀರಮ್ಮಂತಕ್ಕಂಥ ವಿದ್ಯಾರ್ಥಿ. ಒಟ್ಟಾರೆ ನಮ್ಮ ಕಾಲೇಜು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೇವಂತಕ್ಕಂಥ ಒಂದು ಉದಾಹರಣೆ ಅಥವಾ ಜೀವಂತವಾದಂಥ ಸಾಕ್ಷಿ ಈ ನಮ್ಮ ಕಾಲೇಜಿನ 3 ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಅದ್ರ ಜೊತೆಗೆ ಈ ವರ್ಷದಲ್ಲಿ ಕೂಡ BSc BCOMಗೆ PUC ಕಾಮರ್ಸ್ ಮತ್ತು ವಾಣಿಜ್ಯಕ್ಕೆ ಪ್ರವೇಶ ಕೂಡ ಕೊಡ್ತಾ ಇದ್ದೇವೆ. ನಂತರ ಎಲ್ಲಕ್ಕಿಂತ ಇದರಲ್ಲಿ ಅಂದ್ರೆ ನಮ್ಮ ಕಾಲೇಜಿನ ಒಂದು ಖ್ಯಾತಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು PUC ಮತ್ತು SSLCಯಲ್ಲಿ ಫೇಲ್ ಆಗ್ತಾರೆ. ಆ ಫೇಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ಯಾರೂ ಮಾತಾಡೋದಿಲ್ಲ, ಇವತ್ತು ಪಾಲಕರು ಮಾತಾಡೋದಿಲ್ಲ, ಇನ್ಸ್ಟಿಟ್ಯೂಷನ್ ಮಾತಾಡೋದಿಲ್ಲ, ಸಮಾಜದವ್ರು ಮಾತಾಡೋದಿಲ್ಲ. ಅಂಥ ಮಕ್ಕಳನ್ನು ಮೇಲೆತ್ತಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಕಳೆದ 8 ವರ್ಷಗಳಿಂದ ನಮ್ಮ ಸಂಸ್ಥೆಯ ಪರವಾಗಿ ನಾವು ವಿಶೇಷವಾದಂಥ ತರಬೇತಿಯನ್ನು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಮತ್ತು SSLCಯ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಇಂಗ್ಲೀಷ್ ವಿಷಯಗಳಿಗೆ ತರಬೇತಿ ಕೊಡ್ತಾ ಇದ್ದೇವೆ. ಈ ತರಬೇತಿ ತೊಗೊಂಡು ಕೂಡ ಅನೇಕ ವಿದ್ಯಾರ್ಥಿಗಳು ಇವತ್ತು ಪಾಸಾಗಿ ಉನ್ನತ ವ್ಯಾಸಂಗದಲ್ಲಿದ್ದಾರೆ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆದ ಕೂಡಲೇ ಒಂದು ನಾವು ಭಾಳ ಚಿಂತಾಕ್ರಾಂತರಾಗಿ ಸುಸೈಡ್ ಮಾಡ್ಕೋಬೇಕು ಅಂತಕ್ಕಂಥ ಮಟ್ಟದಲ್ಲಿ ಮಕ್ಕಳು ಸೂಚನೆ ಮಾಡ್ತಾಯಿದ್ದಾರೆ. ಅಂಥ ಮಕ್ಕಳಿಗೆ ನಾವು ಧೈರ್ಯ ತುಂಬಿ ಮಾನಸಿಕವಾದಂಥ ಧೈರ್ಯ ತುಂಬಿ ಅವರಿಗೆ ಪ್ರತಿನಿತ್ಯ ಮುಂಜಾನೆ 8-6 ತನಕ ಕೋಚಿಂಗ್ ಕೊಟ್ಟು ಮತ್ತು ನಮ್ಮ ಹಾಸ್ಟೆಲಲ್ಲಿರ್ತಕ್ಕಂಥ ಮಕ್ಕಳಿಗೆ ನಸುಕಿನಾಗ 5-7 ಗಂಟೆವರೆಗೆ ಅವರ ಸಮ್ಮುಖದಲ್ಲಿ ಅಂದರೆ ಉಪನ್ಯಾಸಕರ ಸಮ್ಮುಖದಲ್ಲಿ ತರಬೇತಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಎಲ್ಲಕ್ಕಿಂತ ವಿಶೇಷವಾಗಿ ಅಂದ್ರೆ ಈ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣದೊಂದಿಗೆ ಉನ್ನತ ವ್ಯಾಸಂಗಕ್ಕೆ ಹೋಗಲಿಕ್ಕೆ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿಯೇ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮ ಗುರುಪಾದೇಶ್ವರ ಕಾಲೇಜಿನ ಸಲಹೆ ಮತ್ತು ಸಹಾಯವನ್ನು ನಮ್ಮಲ್ಲಿ ಪ್ರವೇಶವನ್ನು ಪಡಿಬೇಕು ಅಂತೇಳಿ ಹೈದರಾಬಾದ್ ಕರ್ನಾಟಕ ಭಾಗದ ರೈತಾಪಿ ಮಕ್ಕಳಲ್ಲಿ ಶಿಕ್ಷಕರ ಮಕ್ಕಳಲ್ಲಿ ಎಲ್ಲಕ್ಕಿಂತ ಕೆಳಮಟ್ಟದ ಕೂಲಿಕಾರರ ಮಕ್ಕಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಶ್ರೀ ವಿನಾಯಕ ಶಿಕ್ಷಣ ಸಂಸ್ಥೆಯ ನಿಸರ್ಗ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನ JEE ಮೇನ್ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿ ಮತ್ತು JEE ಅಡ್ವಾನ್ಸ್ ಅರ್ಹತೆಯ ಪಡೆದುಕೊಳ್ಳುವ ಮೂಲಕ ಕಾಲೇಜಿನ ಕೀರ್ತಿಯನ್ನ ಬೆಳಗಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಪಾಲಾಕ್ಷಿ ಸಿ ಅವರು ಮತ್ತು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ PM ಚಂದ್ರಶೇಖರ್ ಅವರು ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 43 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 28 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2018-19 ಸಾಲಿನ SSLC ಪರೀಕ್ಷೆ ಫಲಿತಾಂಶ ಪ್ರಕಟ. ರಾಜ್ಯಕ್ಕೆ ಇಬ್ಬರು ವಿದ್ಯಾರ್ಥಿನಿಯರು 100%-100% ಅಂಕ ಪಡೆದ ಟಾಪರ್ಸ್. ಪೊಲೀಸರ ಬಲೆಗೆ ಬಿದ್ದ ಕುಖ್ಯಾತ ಸರ್ಗಳ್ಳ, ಆರೋಪಿಯಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮೋಟಾರ್ ಸೈಕಲ್ ವಶ. ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಅದಾಲತ್ ಕಾರ್ಯಕ್ರಮ ಆಯೋಜನೆ. May 3 ಗ್ರಾಹಕರ ಕುಂದುಕೊರತೆ ಆಲಿಸಲಿರುವ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಗುಲ್ಬರ್ಗ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. We'll be right back.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮದುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. The Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy, near PNT Quarters, Old Jevagi Road, Kalburgi.